ಆಟೋ ರಿಪೋರ್ಟರ್ ನಲ್ಲಿ ಇವತ್ತು ನಾವು ಪ್ರಮುಖವಾಗಿರತಕ್ಕಂತ ವಿಧಾನಸಭಾ ಕ್ಷೇತ್ರ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇವೆ ಬೆಂಗಳೂರಿನ ಬೇರೆ ಬೇರೆ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ಅತ್ಯಂತ ಟಫ್ ಫೈಟ್ ಇರತಕ್ಕಂತ ಕ್ಷೇತ್ರಗಳಲ್ಲಿ ಹೆಬ್ಬಾಳವು ಕೂಡ ಒಂದು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕ್ಸ್ ನೋ ಅಂತ ಹೇಳಿ ಹೇಳಬಹುದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಹಣಿ ಇದ್ರೆ ಜೆಡಿಎಸ್ ಕೂಡ ಅತ್ಯಂತ ದೊಡ್ಡ ಮಟ್ಟಿಗೆ ಪೈಪೋಟಿಯನ್ನ ನೀಡ್ತಾ ಇದೆ ಹೀಗಾದ್ರೆ ಇಲ್ಲಿನ ಜನರ ಆಶೋತ್ತರಗಳೇನು ಹಿಂದೆ ಕೊಟ್ಟಂತ ಆಶ್ವಾಸನೆಗಳನ್ನು ಇಲ್ಲಿ ಶಾಸಕರುಗಳು ಈಡೇರಿಸಿಕೊಂಡಿದ್ದಾರಾ ಅಥವಾ ಹಿಂದೆ ಬಿಜೆಪಿ ಮಾಡಿದ ಕೆಲಸಗಳು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ತೋರಿಸ್ತೀವಿ ಬನ್ನಿ ನಾವೀಗ ರಾಧಾಕೃಷ್ಣ ವಾರ್ಡ್ ನಲ್ಲಿ ಇದ್ದೇವೆ ಆಟೋ ರಿಪೋರ್ಟರ್ ಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ ಸರ್ ಈಗ ಈ ವಾರ್ಡ್ ನಿಮ್ಮ ಈ ಭಾಗ ರಾಧಾಕೃಷ್ಣ ವಾರ್ಡ್ ಭಾಗ ಅಭಿವೃದ್ಧಿ ಆಗಿದೆಯಾ ಆಗಿದೆ ಹಾ ಏನೇನಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ರೋಡ್ ಎಲ್ಲ ಸಿಮೆಂಟ್ ರೋಡ್ ಹಾಕೋರೆ ಆಮೇಲೆ ಈ ಮರಗಳು ಹಾಕೋರೆ ಸ್ಟ್ರೀಟ್ ಲೈಟ್ ಹಾಕೋರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಯಾವ ರೋಡ್ ಇದು ಇದು ಯಡೂರಪ್ಪ ಮೇನ್ ರೋಡ್ ಯಡೂರಪ್ಪ ಮನೆ ರಸ್ತೆ ಇದು ಯಡೂರಪ್ಪ ಮನೆ ರಸ್ತೆ ಪಾರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಬೇರೆ ಬೇರೆ ಎಲ್ಲ ಚೆನ್ನಾಗಿ ಆಗಿದೆ ಮಾಡಿದ್ದಾರೆ ಫುಟ್ಪಾತ್ ಎಲ್ಲ ಮಾಡಿದ್ದಾರೆ ಫುಟ್ಪಾತ್ ಚೆನ್ನಾಗಿ ಮಾಡಿದ್ದಾರೆ ರೋಡ್ಗಳೆಲ್ಲ ಮಾಡಿದ್ದಾರೆ ಓವರ್ ಆಲ್ ಆಗಿ ವಾರ್ಡ್ಗಳಿಗೆ ರಾಧಾಕೃಷ್ಣ ವಾರ್ಡ್ ಹೆಂಗಿದೆ ಓವರ್ ಆಲ್ ಆಗಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಸಂಜಯ ನಗರ ಬರುತ್ತೆ ಚೆನ್ನಾಗಿದೆ ಸಂಜಯ ನಗರ ಭಾಗ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಆಗಿದೆ ಈಗ ನೆಕ್ಸ್ಟ್ ಮುಂದಿನ ಚುನಾವಣೆ ಹತ್ತಿರ ಬರ್ತಾ ಇದೆ ಹೀಗಾಗಿ ನೀವು ಯಾರನ್ನ ಬೆಂಬಲಿಸ್ತೀರಿ ನಿಮಗೆ ಬೈರತಿ ಸುರೇಶ್ ಬಂದ್ರೆ ಒಳ್ಳೇದ ಅಥವಾ ಇಲ್ಲ ಬೈರತಿ ಸುರೇಶ್ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಆಗಿದೆ ಬೈರತಿ ಸುರೇಶ್ ಅವರು ಒಳ್ಳೆ ಕೆಲಸ ಮಾಡೋರು ನಿಮ್ಮ ಬೆಂಬಲ ಅವರಿಗೆ ಹೌದು ಓಕೆ ಥ್ಯಾಂಕ್ ಯು ಅಣ್ಣ ಹೆಂಗಿದೆ ಅಣ್ಣ ಕ್ಷೇತ್ರ ಹೆಂಗಿದೆ ಬಾರಿ ಈ ಬಾರಿ ಇಲೆಕ್ಷನ್ ಬಿಸಿ ಹೆಂಗಿದೆ ಎಲ್ಲ ಬಿಸಿ ಇದೆ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ಯಾವ ಈ ಭಾಗ ಅಭಿವೃದ್ಧಿ ಆಗಿದೆಯಾ ಈ ಭಾಗ ಹಾ ಆಗಿದೆ ಆಕ್ಚುಲಿ ಯಾವ ಏರಿಯಾ ಇದು 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 ಗೆದ್ದಳ್ಳಿ ಹೆಬ್ಬಾಳ ಕ್ಷೇತ್ರ ಹೆಬ್ಬಾಳ ಕ್ಷೇತ್ರ ಓಕೆ ಈ ಗೆದ್ದಳ್ಳಿ ಭಾಗ ಅಭಿವೃದ್ಧಿ ಆಗಿದೆ ಏನೇನು ಅಭಿವೃದ್ಧಿ ಆಗಬೇಕಿನ್ನ ಆಗ್ತಾ ಇದೆ ಕೆಲಸಗಳೆಲ್ಲ ಆಗ್ತಾ ಇದೆ ಯಾವುದೆಲ್ಲ ಆಗ್ತಾ ಇದೆ ಸರ್ ಏನು ಕೆಲಸ ಆಗ್ತಿದೆ ಎಲ್ಲ ಕೆಲಸಗಳು ಮಾಡ್ತಾವ್ರೆ ರೋಡ್ ಎಲ್ಲ ಹೆಂಗಿದೆ ಚೆನ್ನಾಗಿದೆ ಯಾವ ಪಕ್ಷಕ್ಕೆ ಬೆಂಬಲ ಯಾರು ಚೆನ್ನಾಗಿ ಯಾರು ಬಂದ್ರೆ ಅನುಕೂಲ ಮುಂದಿನ ಚುನಾವಣೆಯಲ್ಲಿ ಸುರೇಶ್ ಬಿ ಎಸ್ ಸುರೇಶ್ ಬರ್ತಿ ಸುರೇಶ್ ಯಾಕೆ ಅವ್ರು ಬರಬೇಕು ಅವ್ರ ಕೆಲಸಗಳು ಚೆನ್ನಾಗಿ ಮಾಡ್ತಾರೆ ಹೆಬ್ಬಾಳ ಕ್ಷೇತ್ರದ ಗೆದ್ದಲಹಳ್ಳಿ ಸಂಜಯ ನಗರ ಈ ಭಾಗದಲ್ಲಿ ಹೆಂಗಿದೆ ಸರ್ ಚುನಾವಣೆ ಹವಾ ಈ ಭಾಗದಲ್ಲಿ ಬಿಜೆಪಿ ಕಾಂಗ್ರೆಸ್ ಎರಡು ಫೈಟ್ ಇದೆ ಫೈಟ್ ಜೆಡಿಎಸ್ ಇಲ್ಲಿ ಕನ್ಸಿಡರೇಷನ್ ಬರಲ್ಲ ಈ ಭಾಗ ಜೆಡಿಎಸ್ ಏನಿಲ್ಲ ಈ ಸ್ಟ್ರಾಂಗ್ ಇಲ್ಲ 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 ಇಲ್ಲಿ ಏನಿದ್ರು ಬಿಜೆಪಿ ಕಾಂಗ್ರೆಸ್ ಎರಡೇ ಫೈಟಿಂಗ್ ಹೌದಾ ಹೌದು ಹೆಂಗೆ ಶಾಸಕರು ಹೆಂಗೆ ಕೆಲಸ ಮಾಡಿದ್ದಾರೆ ಸರ್ ಶಾಸಕರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಅವರು ಬಂದಾಗಿಂದ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕ್ಷೇತ್ರ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಈ ಭಾಗಕ್ಕೆ ಏನು ಲಾಭ ಆಯ್ತು ಏನೇನು ಕೊಡುಗೆ ಕೊಟ್ಟಿದ್ದಾರೆ ಈ ವಾರ್ಡ್ಗೆ ಈ ವಾರ್ಡ್ಗೆ ಏನೇ ಈ ವಾರ್ಡ್ಗೆ ಏನೇನು ನೀರಿನ ಸೌಲಭ್ಯ ಆಗಬೇಕು ರಸ್ತೆ ಸೌಲಭ್ಯ ಆಗಬೇಕು ಆಮೇಲೆ ಆಸ್ಪತ್ರೆ ಆಮೇಲೆ ಅಂಗನವಾಡಿ ಸ್ಕೂಲ್ಗಳು ಎಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಓಕೆ 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 ಸರ್ ಸರ್ ಈಗ ರಾಜಕೀಯ ಚಿತ್ರಣ ಈ ಭಾಗ ಹೆಂಗಿದೆ ಸರ್ ಯಾರಿಗೆ ಫೇವರ್ ಆಗಿರಬಹುದು ನಿಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿಗೆ ಕಾಂಗ್ರೆಸ್ 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 ಯಾಕೆ ಕಾಂಗ್ರೆಸ್ ಬರುತ್ತೆ ನಿಮಗೆ ಹೆಂಗ್ ಯಾಕೆ ಅನಿಸ್ತು ಕಾಂಗ್ರೆಸ್ ಬರುತ್ತೆ ಅಂತ ಚಂದಾಗಿ ನಾವು ಹೇಳಿದೆಲ್ಲ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ಬೈರತಿ ಸುರೇಶ್ ಮಾಡ್ಕೊಟ್ಟಿದ್ದಾರೆ ರೆಸ್ಪಾನ್ಸ್ ಮಾಡ್ತಾರಾ ನಾನು ರೆಸ್ಪಾನ್ಸ್ ಮಾಡಿದ್ರು ನಾವು ಏನು ಕೇಳಿದ್ರು ಮಾಡ್ಕೊಟ್ಟಿದ್ದಾರೆ ಈ ಸಲ ನಾವು ಅವರಿಗೆ ಬೆಂಬಲಿಸೋದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಏನ್ ಆಕ್ಚುಲಿ ಈಗ ನಿರೀಕ್ಷೆ ಏನಿತ್ತು ನಿಮ್ಮ ಇನ್ನಷ್ಟು ನಿರೀಕ್ಷೆ ಆಕ್ಚುಲಿ ನಮ್ಮ ನಿರೀಕ್ಷೆ ಅಂದ್ರೆ ನೆಕ್ಸ್ಟ್ ಇನ್ನೂ ಒಂದ್ ನಾಲ್ಕೈದು ಯೋಜನೆ ಹಾಕಿದ್ರು ನಾವು ನಮಗೆ ಸ್ವಲ್ಪ ಸ್ಯಾನಿಟರಿ ಒಂದ್ ಪ್ರಾಬ್ಲಮ್ ಇದೆ ಒಂದ್ ವಾಟರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಇದೆ ಗದ್ದಳೆ ಸಂಜಾನ ವಾರ್ಡ್ ರಾಧಾಕೃಷ್ಣ ವಾರ್ಡ್ ಸ್ವಲ್ಪ ನಮ್ ಸ್ಯಾನಿಟರಿ ಪ್ರಾಬ್ಲಮ್ ಇದೆ ಬಂಡೆ ಕಾಲುವೆ ವಾಟರ್ ಅದೆಲ್ಲ ಸ್ವಲ್ಪ ಹೇಳಿದ್ದೀರಾ ನಮಗೆಲ್ಲ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ ಅದು ನಮಗೆ ಒಂದು ಗ್ಯಾರಂಟಿ ಇದೆ ನಿರೀಕ್ಷೆ ಇದೆ ನಿರೀಕ್ಷೆ ನಮ್ಮ ಶಾಸಕರು ಮಾಡ್ತಾರೆ ಅಂತ ಈಗ ಹೆಂಗಿದೆ ಸರ್ ಈ ಭಾಗ ಬೆಳಗಾದ್ರೆ ಇಲ್ಲಿ ತಿರುಗಾಡ್ತಿರ್ತೀರಿ ಓಡಾಡ್ತಿರ್ತೀರಿ ಈ ಭಾಗದಲ್ಲಿ ರಾಜಕೀಯ ಹೆಂಗಿದೆ ಯಾರ ಪಕ್ಷಕ್ಕೆ ಫೇವರ್ ಆಗಿದೆ ಇಲ್ಲಿ ಅಂತ ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದೆ ಅವ್ರಿಗೆ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅದೇ ಬಿಜೆಪಿಗೂ ಪೈಪೋಟಿ ಜಾಸ್ತಿ ಇದೆ ಪೈಪೋಟಿ ಇದೆ ಬಿಜೆಪಿ ಅವರ ಸಂಘಟನೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಿಜೆಪಿ ಅವ್ರದ್ದು ಅಷ್ಟೇನು ಕಂಡು ಬಂದಿಲ್ಲ ಬಟ್ ಕಾಂಗ್ರೆಸ್ ಆದ್ರೆ ಚೆನ್ನಾಗಿ ಮಾಡಿದೆ ಇಲ್ಲಿವರೆಗೂ ಅವ್ರು ಬಂದ ಮೇಲಿಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ರೋಡ್ಸು ವಾಟರ್ ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಏನು ಏನಿದೆ ಅದ್ರ ಸಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ ಇನ್ ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ ನೋಡ್ಬೇಕು ಹೆಂಗೆ ಈ ಕ್ಷೇತ್ರದಲ್ಲಿ ಟಫ್ ಫೈಟ್ ಆಗುತ್ತೆ ಅಂತ ಟಫ್ ಫೈಟ್ ಆಗುತ್ತೆ ಬಿಜೆಪಿ ಕಾಂಗ್ರೆಸ್ ಗೆ ಟಫ್ ಫೈಟ್ ಆಗುತ್ತೆ ಬೇರೆ ಯಾವ್ದು ಬರಲ್ಲ ಜೆಡಿಎಸ್ ಜೆಡಿಎಸ್ ಏನೋ ಇಲ್ಲಿ ಏನು ಅಷ್ಟು ಇದಿಲ್ಲ ಅಷ್ಟು ಇದಿಲ್ಲ ಇಲ್ಲ ಓಕೆ 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 ಕ್ಷೇತ್ರದ ಬಗ್ಗೆ ಏನ್ ಹೇಳೋಣ ಸರ್ ರೋಡ್ ಹೆಂಗಿದೆ ಫಸ್ಟ್ ನಿಮ್ಗೆ ಹೇಳಿ ನಿಮ್ಗೆ ಸರ್ ಅರ್ಧ ಚೆನ್ನಾಗಿದೆ ಯಾವ ಕಡೆ ಮೇನ್ ರೋಡ್ ಮಾತ್ರ ಎಂ ಜಿ ರೋಡ್ ಇಂದ್ರನಗರ ಕೋರಮಂಗಲ ಎಚ್ ಎಸ್ ಆರ್ ಬಿ ಟಿ ಎಂ ರೋಡ್ ಆ ಕಡೆ ಚೆನ್ನಾಗಿದೆ ಈ ಏನ್ ಸಿಟಿ ಸೆಂಟರ್ ಬಿಟ್ಟು ಹೊರಗೆ ಬರ್ತೀವಿ ಅಂದ್ರೆ ಪಾರ್ಟ್ಸ್ ಗಳೆಲ್ಲ ಅಲ್ಲಾಡ್ತವೆ ಕ್ಷೇತ್ರ ಬಗ್ಗೆ ಮಾತ್ರ ಹೆಬ್ಬಾಳ ಹೆಬ್ಬಾಳದಲ್ಲಿ ಸರ್ ಅದು ಹೇಳ್ತಾ ಇಲ್ವಾ ಕೆಲವೊಂದು ರೋಡ್ ಗಳು ಗುಂಡಿ ಇದೆ ಇನ್ ಕೆಲವೊಂದು ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ಎಂಎಲ್ಎ ಕೆಲಸ ಮಾಡಿದಾರೆ ಅನ್ಸುತ್ತೆ ನಿಮಗೆ ಎಂಎಲ್ಎ ಜನಕ್ಕೆ 50-50 ಸರ್ 100% ಮಾಡಿಲ್ಲ ಕೊಡಲ್ಲ ನೀವು 50-50 ಮಾಡ್ತೀರಿ
ಅಷ್ಟೇ ಅಷ್ಟೇ 50 ಮಾರ್ಕ್ ಸರ್. ಯಾಕಂತಂದ್ರೆ ಕೆಲವೊಂದು ನಾವು ನೋಡಿದೀವಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ಈಗ ರೋಡ್ಗಳು ನಾವು ಹೇಳ್ತೀವಲ್ಲ ಎಲ್ಲದೂ 100% ಎಲ್ಲ ಕ್ಲಿಯರ್ ಆಗಿಲ್ಲ. ಇವಾಗ ಒಂದು ವರ್ಷದಿಂದ ಎಲ್ಲಿಲ್ಲದಿಲ್ಲದಾರ ಇವಾಗೆಲ್ಲ ಕಾಣಿಸ್ಕೊಂತಾರೆ ನೋಡಿ ಸರಿನಾ. ಇವಾಗ ಚೆನ್ನಾಗಿ ಮಾತಾಡಿಸ್ತಾರೆ. ಈ ಎಲೆಕ್ಷನ್ ಮುಗಿದ್ಮೇಲೆ ನೀನು ಯಾರು ಅಂತ ನಂಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹಾಗೆ ಇವಾಗ ಯಾಕಂದ್ರೆ ಒಂದಿಷ್ಟು ಕೆಲಸಗಳಾಗಿದೆ ಇನ್ನೊಂದಿಷ್ಟು ನಿರೀಕ್ಷೆ ಇದೆ ಅಂತೇಳಿ. ಯಾಕಂದ್ರೆ ಜನಗಳಿಗೆ ಕೂಡ ನಿರೀಕ್ಷೆ ಇದೆ 50 ಮಾರ್ಕ್ಸ್. ಯಾಕಂದ್ರೆ 50 ಮಾರ್ಕ್ಸ್ನ ಮಾತ್ರ ನಾವು ಇಲ್ಲಿ ಇಲ್ಲಿನ ಶಾಸಕರಿಗೆ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಇನ್ನಷ್ಟು ಒಬ್ಬರಿದೆ ನಿರೀಕ್ಷೆಯಲ್ಲಿ ಇಲ್ಲಿನ ಜನ ಇದ್ದಾರೆ. ಹೀಗಾಗಿ ಇನ್ನು ಇದೇ ರೀತಿಯಾಗಿರ್ತಕ್ಕಂಥ ಮುಂದಿನ ಭಾಗಗಳಿಗೆ ಹೋಗೋಣ. ಅಲ್ಲಿ ಯಾವ ರೀತಿಯಾಗಿ ಜನ ಆಶೋತ್ತರಗಳನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕೂಡ ನಾವು ನೋಡೋಣ. ಲಾಸ್ಟ್ ಟೈಮ್ ಸಾಕಷ್ಟು ಕಾಂಗ್ರೆಸ್ ಕೊಟ್ಟಿದ್ರೆ ಬಿಜೆಪಿನೂ ಒಂದಿಷ್ಟು ಭರವಸೆ ಕೊಟ್ಟಿದ್ದಾರೆ, ಅದೆಲ್ಲ ಈಡೇರಿಸಿದ್ದಾರೆ. ಇಲ್ಲಿ ನಡೀತಾರಂತ ಚುನಾವಣೆ, ಇವಾಗ ಬರುವಂತ ಚುನಾವಣೆಯಲ್ಲಿ ನಮ್ಮ ಬೈರತಿ ಸುರೇಶ್ ಅವರೇ ಮುಂದಿನ ಎಮ್ ಎಲ್ ಎನೂ. ಇಲ್ಲಿ ಯಾವುದೋ ಒಂದು ಕೆಲಸ ಪೆಂಡಿಂಗ್ ಕೆಲಸ ಅನ್ನೋದು ಯಾವುದೂ ಇಲ್ಲ. ಇಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಒಂದು ಒಳ್ಳೆಯ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ ಅವರು. ಆಯ್ತಾ, ಸೊ ಅವರೇ ಮುಂದಿನ ದಿನಗಳಲ್ಲಿ ಅವರೇ ಇಲ್ಲಿಗೆ ಎಮ್ ಎಲ್ ಎ ಮಿನಿಸ್ಟ್ರೂ ಆಗ್ತಾರೆ. ತುಂಬ ಒಂದು ಒಳ್ಳೆಯ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. 100% ಬೈರತಿ ಸುರೇಶ್ ಅವರೇ ಬರಬೇಕು. ಎಲ್ಲರ ಜನ ಮನಸ್ಸುಗಳನ್ನ ಗೆದ್ದಿದ್ದಾರೆ. ಹೆಂಗಿದೆ ಎಲೆಕ್ಷನ್? ಅವ ಹೆಂಗಿದೆ ಇಲ್ಲಿ? ಎಲ್ಲ ಚೆನ್ನಾಗಿದೆ ಅಣ್ಣ. ಯಾರಿಗೆ ಯಾರು ಚೆನ್ನಾಗಿ ಮಾಡಿದ್ದಾರೆ ಕೆಲಸ? ಅದೇ ಅಣ್ಣ, ಬೈರತಿ ಸುರೇಶ್ ಅಣ್ಣ. ಅವರು ಸುರೇಶ್? ಹೌದು. ಯಾಕೆ? ಅವರೆಲ್ಲ ಕಡೆ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಎಲ್ಲ ರೋಡ್ ಪಾಡು ಎಲ್ಲ ನೀಟಾಗಿ ಮಾಡಿದ್ದಾರೆ. ಮಾಡಿದ್ದಾರೆ. ಹೆಂಗಿದೆ ಎಲೆಕ್ಷನ್? ಎಲೆಕ್ಷನ್ ಅಣ್ಣ ನಡೀತಾ ಇದೆ. ಬರ್ಬೋದು ನೋಡಿ ಅಣ್ಣ, ಯಾವ ಪಕ್ಷ ಬಂದ ನಮ್ಮನ್ನೇ ಉದ್ದಾರ ಮಾಡೋದಾಗಲ್ಲ. ಇವಾಗ ಹೆಬ್ಬಾಳದಲ್ಲಿ ಬೈರತಿ ಸುರೇಶ್ ಅವರು ಇದ್ದಾರೆ. ಒಂದು ಕೊರತೆ ಇಲ್ಲ ತರ ನೋಡ್ಕೊಂಡಿದ್ದಾರೆ. ನೋಡ್ಕೊಂಡಿದ್ದಾರೆ. ಯಾವುದೇ ಕೊರತೆ ಇದ್ರು ಅದನ್ನ ಮಾಡ್ತಾರೆ. ಮತ್ತೆ ಏನೇ ಕೊರತೆ ಇದ್ರು ಅವ್ರಿಗೆ ಹೇಳಿದ್ರು ಅವ್ರು ನಮಗೆ ಸಹಕರಿಸ್ತಾರೆ. ಮೀನ್ಸ್ ಅವ್ರನ್ನ ಅರ್ಥ ಮಾಡ್ಕೊಂತಾನೆ ಜನರನ್ನ ಹೇಗೆ ಎತ್ತ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಈ ಸಲ ಬೈರತಿ ಸುರೇಶ್ ತಗೊಳ್ಳೋದು ನೋಡ್ತೀವಿ. ನಮ್ಮ ಬೈರತಿ ಸುರೇಶ್ ಅವರೇ ಇಲ್ಲಿ ಗೆಲ್ಲೋದು. ಚೆನ್ನಾಗಿ ಕೆಲಸ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ. ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡಿದ್ದಾರೆ. ತಾರು ಬೋರ್ವೆಲ್ಲು ಎಲ್ಲ ಹಾಕ್ಸಿದ್ದಾರೆ. ಗೆಲ್ಲೋದು ಯಾವ JDSಯೂ ಬರಲ್ಲ, BJPನೂ ಬರಲ್ಲ. ಇಲ್ಲಿ ಲೀಸ್ಟ್ಗಿಲ್ಲ. ಇಲ್ಲಿ ಬರೋದೇ ಅವರು, ಬೈರತಿ ಸುರೇಶ್ ಅವರು. ಕಾಂಗ್ರೆಸ್ ಇವ್ರು BJPರು ಏನು ಮಾಡಿಲ್ಲ. ಸದಾನಂದ ಎಂ ಪಿಲ್ ಗೆದ್ರು 5 ವರ್ಷ. ಇವತ್ತೆಲ್ಲ ಬೋರ್ಡಲ್ಲಿ ಎಲ್ಲ ಹಾಕಿದ್ರು. ಅವತ್ತೇನು ಇವತ್ತೇ ನೋಡಿರೋದು ಅವರ ಲೀಸ್ಟ್ಗಿಲ್ಲ. ಸದಾನಂದ ಗೌಡರು ಗೆದ್ದಲ್ಲಿ ಎಂ ಪಿಲಿ ದುಡ್ಡು ಮಾಡಿ ಚೆನ್ನಾಗಿ ಮನೆಗಿನ ಕರ್ಸ್ಕೊಂಡು ಆರಾಮಾಗವ್ರು. ಸದಾನಂದ ಗೌಡರು ಇಲ್ಲಿ ಏನು ಮಾಡಲ್ಲ ಅಭಿವೃದ್ಧಿ. ಕಟ್ಟವರು ಬರ್ತಾರೆ ಮಾಡ್ತಾರೆ, ಅವ್ರು ಈ ಸಲ ಬರಲ್ಲ. ಕಟ್ಟವರು ಬರೋದೇ ಇಲ್ಲಿ ಕಾಂಗ್ರೆಸ್ ಬೈರತಿ ಸುರೇಶ್ ಅವರು. ಓಕೆ ಓಕೆ ಸರ್, ಬನ್ನಿ ಸರ್. ಹೆಂಗಿದೆ ಸರ್ ಈ ಬಾರಿ ಇಲ್ಲಿ? ಹೆಂಗಿದೆ ರಾಜಕೀಯ? ಇಲ್ಲಿ ಕಾಂಗ್ರೆಸ್ ಬರೋದು. ಕಾಂಗ್ರೆಸ್ ಕಾಂಗ್ರೆಸ್ ಬರುತ್ತೆ. ಹೆಂಗಿದೆ ಕೆಲಸ ಮಾಡಿದ್ರೆ? ಅವರು ಕೆಲಸ ಮಾಡಿದ್ದಾರೆ. ಇವರು ಬೇರೆ ಬಂದು ಓಟ್ಗಳು ಕೇಳ್ಕೊಂಡು ಹೋಗ್ತಾರೆ. ಹೇಳಿ ಸರ್, ರಾಜಕೀಯ ಹೆಂಗಿದೆ ಸರ್? ಎಲ್ಲ ರಾಜಕೀಯ ಎಲ್ಲ ಕರೆಕ್ಟ್ ಆಗಿ ಇದೆ. ಎಲ್ಲ ಒಳ್ಳೆಯವ್ರಾಗಿ ಬರ್ತಾ ಇದ್ದಾರೆ. ಏನು ಮುಂದೆ ಮಾಡ್ತಾರೆ, ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆಲಸಗಳು ಈ ಬಾರಿ ಕೆಲಸಗಳಾಗಿದೆಯಾ? ಭಾರಿ ಕೆಲಸಗಳಾಗಿದೆ ಸರ್. ನೋಡಿ, ಕಟ್ಟ ಅವರು ಬಂದು ಮನೆಗಳು ಕಟ್ಕೊಟ್ಟಿದ್ದಾರೆ. ಕಟ್ಟ ಯಾವಾಗ ಸರ್? ಅವಾಗ ಗೆದ್ದ ಕಟ್ಟ ಅವಾಗ ಕಲ್ಸ ಅವ್ರ ಗೆದ್ದಾಗೆ ಮನೆಗಳು ಕಟ್ಕೊಟ್ಟಿದ್ದಾರೆ. ಯಾವ ಏರಿಯಾದು? ಗೆದ್ದಳ್ಳಿ ಒಳಗಡೆ. ಎಷ್ಟು ಮನೆಗಳು ಕಟ್ಕೊಂಡಿರ್ಬೋದು? ಒಂದು 15 ಬಂದು 1,500 ಮನೆ ಕಟ್ಟಿದ್ದಾರೆ. ಗೆದ್ದಳ್ಳಿಯಲ್ಲ? ಗೆದ್ದಳ್ಳಿಯಲ್ಲ. ತಿರ್ಗಾ ಪುನಃ 4 ಚಟ್ಟಳ್ಳಿಯಲ್ಲಿ ಕೊಟ್ಕೊಟ್ಟಿದ್ದಾರೆ. ಅಲ್ಲೂ ಮಾಡಿದ್ದಾರೆ? ಅಲ್ಲೂ ಮಾಡಿದ್ದಾರೆ. ತಿರ್ಗಾ ಪುನಃ ಇಲ್ಲಿ ನಾವು ಜಯನಗರ ವಿಜಯನಗರ ಕಡೆ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಮಾಡ್ಕೊಟ್ಟಿದ್ದಾರೆ ಕಟ್ಟ ಅವರು. ಇಲ್ಲಿಗ ಹೆಬ್ಬಾಳ ಕ್ಷೇತ್ರ ಅಂದ್ರೆ ದುಡ್ಡು ಅಲ್ಲ ತುಂಬಾ ಓಡಾಡುತ್ತೆ. ಯಾರೊಬ್ರು ದುಡ್ಡು ಕೊಟ್ಟರೆ ನಮ್ಮ ಓಟ ಓಟ ಹಂಗೆಲ್ಲ ಇಲ್ಲ. ದುಡ್ಡಿಗೆಲ್ಲ ಓಟ್ ಹಾಕಲ್ಲ ಸರ್. ದುಡ್ಡಿಗೆಲ್ಲ ಓಟ್ ಹಾಕಿ ದುಡ್ಡಿಗೆಲ್ಲ ಮತ ನೀಡೋದಿಲ್ಲ. ನಮ್ಮ ಮನಸ್ಪರವಾಗಿ ಮತ ಕೊಡೋದು, ಓಟ್ ಹಾಕೋದು. ಯಾಕಂದ್ರೆ ಇಲ್ಲಿ ಮತದಾರರು ಎಷ್ಟು ಮಟ್ಟಿಗೆ ಪ್ರಜ್ಞಾವಂತರು ಇದ್ದಾರೆ ಅಂತೇಳಿ ನಾವು ಇಂದು ಗಮನಿಸಬೇಕು. ಯಾಕಂದ್ರೆ ಯಾರಿಗೆ ಓಟ್ ಹಾಕ್ತೀನಿ ಅಂತ ಹೇಳೋದಿಲ್ಲ. ಮೌಲ್ಯಮಾಪನವನ್ನು ಮಾಡ್ತೇವೆ. ಮೌಲ್ಯಮಾಪನ ಮಾಡಿದ ನಂತರ ಯಾರು ನಮ್ಗೆ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಮತವನ್ನು ಹಾಕ್ತೇವೆ. ಮತ್ತೆ ಹಣ ಯಾವುದು ಕೂಡ ತಗೊಳ್ಬಾರ್ದು. ತೆಗೆದುಕೊಂಡ್ರೆ ನಾವು ಅವ್ರಿಗೆ ನಾಳೆ ಹೇಳ್ತಾರೆ, ಯಾಕಂದ್ರೆ ನಾವು ಅಭಿವೃದ್ಧಿ ಮಾಡಿಕೊಡಿ ಅಂತ ಹೇಳಿದ್ರೆ ನೀವು ದುಡ್ಡು ಕೊಟ್ಟಿದ್ದೀವಪ್ಪ ನಾವು ಅದಕ್ಕೆ ಓಟ್ ಹಾಕಿದ್ದೀರಿ ಅಂತೇಳಿ ಹೇಳ್ತಾರೆ. ಹೀಗಾಗಿ ನಾವು ಯಾವುದೇ ರೀತಿಗೆ ಆಮಿಷಗಳಿಗೆ ಒಳಗಾಗುವುದಿಲ್ಲ. ಮೌಲ್ಯಮಾಪನ ಮಾಡಿಯೇ ಮತದಾನವನ್ನು ಮಾಡ್ತೀವಿ ಅಂತೇಳಿ ಇಲ್ಲಿನ ಹಣ್ಣಿನ ಅಂಗಡಿಯವರು ಹೇಳ್ತಿದ್ದಾರೆ. ಇದೇ ರೀತಿಯಾಗಿ ಎಲ್ಲರೂ ಕೂಡ ಯೋಚನೆ ಮಾಡಿದ್ರೆ ಒಂದಿಷ್ಟು ಬದಲಾವಣೆಯನ್ನು ತರಬಹುದು. ಪ್ರಜಾಪ್ರಭುತ್ವದ ಒಂದು ಸಕ್ಸಸ್ನಲ್ಲಿ ಇದರಲ್ಲೂ ಕೂಡ ಕೊಡುಗೆ, ಈ ಮೂಲಕವೂ ಕೂಡ ಕೊಡುಗೆ ನೀಡಬಹುದು ಅಂತ ಹೇಳಿ ಅನಿಸ್ತಾ ಇದೆ. ಇಲ್ಲಿ ಹೆಂಗಿದೆ ಸರ್, ಯಾವ ಟ್ರೆಂಡ್ ಇದೆ ಈಗ? ಟ್ರೆಂಡ್ ಏನಿಲ್ಲ, ಜನಕ್ಕೆ ಯಾರು ಕೆಲಸ ಮಾಡ್ತಾರೋ ಅವ್ರು ಬೇಕು. ಯಾರು ಕೆಲಸ ಮಾಡ್ತಾರೆ ಅಂತೇಳಿ ನೀವು? ಇಲ್ಲ, ಮಾಡೋದು ಅವ್ರಿಗೆ ಮನೋಭಾವ ಇರಬೇಕು. ಈಗ ಪಾಪ ಇವರು ಪರವಾಗಿಲ್ಲ, ನಮ್ಮ ಈಗ ಪ್ರೆಸೆಂಟ್ ಇದಾರಲ್ಲ ಎಮ್ ಎಲ್ ಎ, ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕೋವಿಡಲ್ಲೆಲ್ಲ ಪಾಪ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಕಟ್ಟವರು ಇದ್ರಲ್ಲ, ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಹೆಬ್ಬಾಳದ ಕ್ಷೇತ್ರದ
ಚಿತ್ರವನ್ನು ನೋಡೋಣ. ಯಾಕಂದರೆ ಇಲ್ಲಿ ಒಂದಿಷ್ಟು ಪಾರ್ಟ್ಗಳು, ಯಾಕಂದರೆ ಎರಡು ಡಿವೈಡ್ ಮಾಡೋದಾದರೆ ಆ ಲೆಫ್ಟ್ಗೆ, ಯಾಕಂದರೆ ಹೆಬ್ಬಾಳ ಮೇಲ್ಸೇತುವೆ ಇದೆ, ಅದಕ್ಕೆ ಲೆಫ್ಟ್ಗೆ ಇರ್ತಕ್ಕಂಥ ಭಾಗಗಳು ಸ್ವಲ್ಪ ಬಿ ಜೆ ಪಿ ಸ್ಟ್ರಾಂಗ್ ಹೋಲ್ಡ್ ಇರ್ತಕ್ಕಂಥ ಭಾಗಗಳು, ಅದೇ ರೀತಿಯಾಗಿರ್ತಕ್ಕ ರೈಟ್ಗೆ ಬಿ ಜೆ ಪಿ ಟಫ್ ಫೈಟ್ ಒಂದಿಷ್ಟು ಎದುರಿಸ್ತಕ್ಕಂಥ ಇದುಗಳು, ಏಷ್ಯಾದ ಚಿತ್ರಣವನ್ನು ಬಿ ಜೆ ಪಿ ಯಾವ ರೀತಿಯಾಗಿ ಇಲ್ಲಿ ಇದೆ ಅನ್ನೋದನ್ನು ಮಾತಾಡಲಿಕ್ಕೆ ಲಕ್ಷ್ಮೇಗೌಡರು ಬಿ ಜೆ ಪಿ ಮುಖಂಡರು ನಮ್ಮ ಜೊತಿದ್ದಾರೆ. ಸರಿ, ಈಗ ಇಲ್ಲಿ ಪ್ರಮುಖವಾಗಿ ಈ ಭಾಗ ಓವರ್ ಆಲ್ ಸಂಘಟನೆ ಕಳೆದ ಮಟ್ಟಿಗೆ ಕಂಪೇರ್ ಮಾಡಿದ್ರೆ ನೀವು ಕಳ್ಕೊಂಡ್ರೆ ಕ್ಷೇತ್ರನ, ಯಾಕಂದರೆ ಕಾಂಗ್ರೆಸ್ಗೆ ಇತ್ತು, ಈ ಬಾರಿ ಎಷ್ಟು ಮಟ್ಟಿ ಸ್ಟ್ರಾಂಗ್ ಆಗಿದೆ ಸರ್ ಕ್ಷೇತ್ರ? ಸರಿ, ಈ ಬಾರಿ ತುಂಬ ಚೆನ್ನಾಗಿದೆ. ಬಿ ಜೆ ಪಿ ಈ ಸಾರಿ ಗೆದ್ದೇ ಗೆಲ್ಲುತ್ತೆ ಅಂತ ಎಲ್ಲ ನಮ್ಮ ಕಾರ್ಯಕರ್ತರು ಯಾವಾಗ ಎಲೆಕ್ಷನ್ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಇಲ್ಲಿ ಹಿಂದೆ ಇದ್ದಂಥ ಶಾಸಕರು ನಮ್ಮ ಕಂಡು ಕಾಣಿಸ್ತಾ ಇರಲಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿರಲಿಲ್ಲ. ಹಿಂದೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಏನು ಮಾಡಿದರು ಕೆಲಸ, ಪಾರ್ಕ್ ಇರ್ಬೋದು, ಲೈಟ್ ಇರ್ಬೋದು, ನೀರಿರ್ಬೋದು, ರಸ್ತೆ ಇರ್ಬೋದು, ಮತ್ತು ಅಭಿವೃದ್ಧಿ ಕೆಲಸಗಳು ಸಾಕಷ್ಟು. ಬಡ ಕುಟುಂಬಗಳಿಗೆ 5,000 ಮನೆಗಳನ್ನ ಈ ಕ್ಷೇತ್ರಕ್ಕೆ ಕಟ್ಟಿಕೊಟ್ಟಿದ್ದಾರೆ. ಬಿಜೆಪಿಯ ಒಂದು ಗಟ್ಟಿಯಾದ ನೆಲೆ ಇಲ್ಲಿ, ಹೃದಯ ಭಾಗ ಇಲ್ಲಿ. 100% ಒಂದು 8-10,000 ವೋಟ್ನ ನಾವು ಕೊಡಬೇಕಂತ ನಮ್ಮ ಕಾರ್ಯಕರ್ತರು ತೀರ್ಮಾನ ಮಾಡಿದ್ದಾರೆ ಈ ಭಾಗದಲ್ಲಿ. ಹಾಗಾಗಿ ಎಲ್ಲ ಇಡೀ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಒಂದು ವಾತಾವರಣ ಭಾಳ ಅದ್ಭುತವಾಗಿದೆ, ಚೆನ್ನಾಗಿದೆ. ಗೆದ್ದ ಗೆಲ್ತೀವಿ ಅಂತ ವಿಶ್ವಾಸವಿದೆ. ಯಾರೇ ಬಿಜೆಪಿಯಲ್ಲಿ ನಿಂತ್ಕೊಂಡ್ರು ಗೆಲ್ತೀವಿ. ಈ ಸಾರಿ ಕಟ್ಟಾ ಅವ್ರು ನಿಂತ್ಕೊಳ್ತೀನಿ ಅಂತ ಎಲ್ಲ ಓಡಾಡಿಕೊಂಡು ಸಂಘಟನೆ ಮಾಡ್ತಿದ್ದಾರೆ, ಪಕ್ಷ ಹೇಳಿದೆ. ಹಾಗಾಗಿ ಅವ್ರು ಗೆಲ್ತಾರೆ ಅನ್ನುವಂಥ ವಿಶ್ವಾಸದಿಂದ ಕಾರ್ಯಕರ್ತರು ಹುಮ್ಮಸ್ಸಿಂದ ಯಾವಾಗ ಎಲೆಕ್ಷನ್ ನಡೀತಿದೆ ಅಂತ ಕಾಯ್ತಾ ಇದ್ದಾರೆ ಸರ್. ಓಕೆ, ಏನು ಸರ್ ಆ್ಯಕ್ಚುಲಿ 5 ವರ್ಷದಲ್ಲಿ ಆಡಳಿತ ಹೆಂಗಿತ್ತು, ಯಾಕೆ ಬಿ ಜೆ ಪಿ ಗೆಲ್ಬೇಕಂತೇಳಿ ಹೇಳ್ತೀರಿ ನೀವು? ಈಗ ಹೋದ ಸಲ ಬಿ ಜೆ ಪಿ ಇದ್ದಾಗ ಆದಂಥ ಕೆಲಸಗಳು ಈಗ ನಡೀತಾ ಇಲ್ಲ. ಕಾರಣ ಏನಂತಂದರೆ, ಈಗ ಕಾಂಗ್ರೆಸ್ನವರು ಇವ್ರು ಹೇಳ್ದಂಗೆ ನಮ್ಮ ಫ್ರೆಂಡ್ಸು ಅಲ್ಲಿ ಬರೀ ಹಣದ ಆಮಿಷ ಒಡ್ಡಿ ಓಟ್ ತಗೊಂಡು ಬಂದಿರೋದು, ಇಲ್ಲಿ ಏನು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಈ ಸಲ ಮೋದಿ ಹಲೆ ಬಂದಿದೆ, ಈ ಸಲ ಬಿ ಜೆ ಪಿ ಬಂದರೆ ಒಳ್ಳೆ ಕೆಲಸ ಕಾರ್ಯಗಳು ಆಗ್ತದೆ, ಅದು ಎಲ್ಲ ವಿಶ್ವಾಸ ಇದೆ. ಈ ಸಲ ಬಂದ ಗೆಲ್ತಾರೆ ಅನ್ನೋ ವಿಶ್ವಾಸ. ಇಲ್ಲಿ ಬಿ ಜೆ ಪಿ ಮುಖಂಡರುಗಳು, ಯಾಕಂದರೆ ಇಲ್ಲಿ ಹೇಳ್ತಕ್ಕಂಥದ್ದು, ಇಲ್ಲಿ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು ಹಿಂದೆ ಆಗಿತ್ತು, ಅದಾದ ನಂತರವಾಗಿ 2018 ನಂತರ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಂತೇಳಿ ಬಿ ಜೆ ಪಿ ಬೈರತಿ ಸುರೇಶ್ ಅವರ ಮೇಲೆ ಬಿ ಜೆ ಪಿ ಮುಖಂಡರ ಆರೋಪವಾಗಿದೆ. ನಾವಿವತ್ತು ಸಂಜಯ್ ನಗರದ ಜ್ಯೋತಿವನ ಉದ್ಯಾನವನದ ಎದುರುಗಡೆ ಇದ್ದೇವೆ. ಇದು ಪೋಸ್ಟಲ್ ಕಾಲೋನಿ. ಪೋಸ್ಟಲ್ ಕಾಲೋನಿಯಲ್ಲಿ ಜನ ಯಾವ ರೀತಿಯಾಗಿ ಅಭಿಪ್ರಾಯವನ್ನು ಹೇಳ್ತಾರೆ ಅಂತೇಳಿ ಕೇಳೋಣ. ಸರಿ, ಈಗ ಈ ಕ್ಷೇತ್ರ ಆ ಹೆಬ್ಬಾಳ ಕ್ಷೇತ್ರ ಹೆಂಗಿದೆ ಸರ್, ಇಬ್ಬರ ಇಲೆಕ್ಷನ್ ಟ್ರೆಂಡ್ ಹೆಂಗಿದೆ, ಯಾರಿಗೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ ಇಲ್ಲ? ಸರ್, ಇಲ್ಲಿ ಬಂದು ಮುಂಚೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಇದ್ರು, ಅದಾದ್ಮೇಲೆ ನಾರಾಯಣ ಸ್ವಾಮಿ ಅವ್ರು ಬಂದರು, ಅದಾದ್ಮೇಲೆ ಜಗದೀಶ್ ಅವ್ರು ಬಂದರು. ಅವರು ಮಾಡಿದ ಏನು ಅಭಿವೃದ್ಧಿ ಏನು ಅಷ್ಟೇನು ಮಾಡಿರಲಿಲ್ಲ. ಆಮೇಲೆ ಜನ ಬಡ ಜನಗಳಿಗೆ ತುಂಬ ಈ ನಡುವೆ ಹೆಲ್ಪ್ ಮಾಡ್ತಾ ಇರೋದಾಗಲಿ, 5 ವರ್ಷದಿಂದ ಅದಕ್ಕಿಂತ ಮುಂಚೆ MLC ಅವರು ಇದ್ದಾಗಿದ್ದನ್ನು ಬೈತಿ ಸುರೇಶ್ ಅವರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆಮೇಲೆ ಬಡವರಿಗೆ ಅವ್ರ ಮನೆ ಹತ್ರ ಹೋಗಲಿ, ಯಾರೇ ಆಗಲಿ, ಒಂದು ಏನೋ ಎಕ್ಸಾಮಿಗೆ ಕಾಲೇಜಿಗೆ ಫೀಸ್ ಇಲ್ಲ, ಆಮೇಲೆ ಹಾಸ್ಪಿಟ್ಲಿಗೆ ಈ ಥರ ಹಿಂಗಾಗಿದೆ ಅಂದರೆ ಅವ್ರ ಸ್ವಂತ ಹಣದಿಂದ ಕೊಟ್ಟು ಅವರು ದಾನಿಗಳು ಮಾಡಿದ್ದಾರೆ, ದಾನ ಮಾಡಿದ್ದಾರೆ. ಅದು ಯಾರ ಹತ್ರನು ಹೇಳ್ಕೊಳಕ್ ಹೋಗಲ್ಲ, ಯಾರ ಹತ್ರನು ಇದು ಮಾಡಕ್ ಹೋಗಲ್ಲ. ಇವಾಗ ನೀವೇ ನೋಡಿದ್ರೆ ನೋಡಿ, ಕಟ್ಟಡ ಒಂದು ಇವಾಗ ಹಾಸ್ಪಿಟ್ಲ್ ಇದು ಚಿಕ್ಕದಾಗಿತ್ತು, ಹಾಸ್ಪಿಟ್ಲ್ ಅವರೇ ಕಟ್ಟಿದ, ಇವ್ರು ಕಟ್ಟಿಸ್ತಾ ಇರೋದು ಹಾಸ್ಪಿಟ್ಲು ಅವರೇನೆ, ಅವರು ಇದರಿಂದಾನೆ ಅವ್ರ ಫಂಡಿಂದನೇ ಅವ್ರು ಕಟ್ಟಿಸ್ತಾ ಇದ್ದಾರೆ. ಅದೇ ಇವಾಗ ಎಲ್ಲ ಕಡೆನೂ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಮುಂದಕ್ಕೂ ಅಷ್ಟೇ, ಇವಾಗೂ ಅಷ್ಟೇ, ಮುಂದಕ್ಕೂ ಅಷ್ಟೇ, ಅವರೇ MLA ಆಗ್ತಾರೆ, ಮುಂದಕ್ಕೂ ಅವರೇನೆ. ಬೈತಿ ಸುರೇಶ್ ಅವರೇ MLA ಆಗ. ಕ್ಷೇತ್ರ ನಿಮ್ದು ಅಭಿವೃದ್ಧಿ ಆಗಿದೆ, ರೋಡ್ಗಳಾಗಿದೆ, ಇಲ್ಲಿ ರೋಡ್ಗಳು ಆಗಿದೆ ಚೆನ್ನಾಗಿ, ಇದು ಟಾರ್ಗಳು ಹಾಕಿದ್ದಾರೆ, ಟಾರ್ ಹಾಕಿದ್ದಾರೆ ಎಲ್ಲ ಕಡೆ, ಎಲ್ಲ ಗಲ್ಲಿ ಗಲ್ಲಿಗೂ ಹಾಕಿದ್ದಾರೆ. ಅದೇ ಒಂದು ಇವರು ಬೈಕ್ ಸುರೇಶ್ ಇಂದ ನಮ್ಮ ಕಡೆ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಅಭಿವೃದ್ಧಿ ಆಗಿದೆಯಾ? ಏನು ಅಭಿವೃದ್ಧಿ ಇಲ್ಲ ಸರ್. ಏನು ಇಲ್ಲ, ಏನು, ಎಲ್ಲ ರೇಟೇ ಜಾಸ್ತಿ ಇದೆ, ರೇಟ್ ಜಾಸ್ತಿ ಇದೆ, ಗ್ಯಾಸ್ ರೇಟ್ ಜಾಸ್ತಿ, ಎಲ್ಲ ಪ್ರತಿ ಒಂದು ಜಾಸ್ತಿ ಇದೆ. ಲೋಕಲ್ MLA ಹೆಂಗ್ ಕೆಲಸ ಮಾಡಿದ್ದಾರೆ? ಏನ್ ಕೆಲಸ ಮಾಡ್ಯಾರ ಸರ್, ನೋಡ್ತಾ ಇದ್ರಲ್ಲ ನೀವೇ ಕಣ್ಣಾರೆ. ಇನ್ನೊಂದು ಹೇಳೋದು, ಎಲ್ಲ ಪ್ರತಿ ಒಂದು ಜಾಸ್ತಿ ಹಿಡಿದು ಪ್ರತಿ ಒಂದು ಜಾಸ್ತಿ ಇರೋದು. ಹಾ, ದುಡಿಯೋರಿಗಂತೂ ಸಂಬಳ ಕಡಿಮೆಗಳು, 500 ರೂಪಾಯಿ ದುಡಿತಿದ್ವಿ ಡೈಲಿ ಗೊತ್ತಾ. ಅದ್ರ ಏನ್ ಮೇಂಟೆನೆನ್ಸ್ ಮಾಡ್ಬೇಕು, ಮನೆ ಬಾಡಿಗೆಗಳು 400 ರೂಪಾಯಿ, 4,000-5,000 ರೂಪಾಯಿ ಬಾಡಿಗೆಗಳಿದಾವೆ. ಗ್ಯಾಸ್ಗಳು ರೇಟ್ ಜಾಸ್ತಿ, ಪ್ರತಿ ಒಂದು ಎಣ್ಣೆ ಪ್ರತಿಯಿಂದ ಹಿಡಿದು ಎಲ್ಲ ರೇಟೇ ಜಾಸ್ತಿ ಇರೋದು. ಜಾಸ್ತಿ ಕಷ್ಟ ಆಗುತ್ತೆ ನಿಮಗೆ? ಓಕೆ, ಕಾಂಗ್ರೆಸ್ ಇದ್ದಾಗಲೇ ಎಷ್ಟು ಅನುಕೂಲ ಇತ್ತು. ಓಕೆ, ಈ BJP ಸರ್ಕಾರ ಬಂದಂಗಿಂದ ಎಲ್ಲ ಎಕ್ಕುಟ್ಟು ಹೋಗಿದೆ ಹೋಗಿದೆ. ಇವು ಕ್ಷೇತ್ರ ಡೆವಲಪ್ಮೆಂಟ್ ಆಗಿದೆ ಸರ್, ಹೆಬ್ಬಾಳ ಪರವಾಗಿಲ್ಲ, ಆಗ್ತಾ ಇದೆ, ಆಗ್ತಾ ಇದೆ ಡೆವಲಪ್ಮೆಂಟ್ ಎಲ್ಲ. ಹಾಂ, ಈಗ ನೀವು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಥವಾ ಬೈರತಿ ಸುರೇಶ್ ಅವರ? ಬೈರತಿ ಸುರೇಶ್ ಅವರು. ಸುರೇಶ್ ಅವರು, ಸುರೇಶ್ ಅವರು ಚೆನ್ನಾಗಿ ಮಾಡಿಸಿದ್ದಾರೆ. ಹೆಬ್ಬಾಳ ಪೊಲಿಟಿಕ್ಸ್ ಹೆಂಗಿದೆ ಸರ್? ಸರ್, ಹೆಬ್ಬಾಳ ತುಂಬ ಚೆನ್ನಾಗಿದೆ. ಹೆಬ್ಬಾಳದಲ್ಲಿ ಇವಾಗ ಇವರು ಬೈದಿದ್ದು, ಅವರು ಬೈದಿದ್ದು ಬಂದಮೇಲೆ ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅದಕ್ಕೆ ಮುಂದೇನೆ ಇತ್ತು, ಆದರೆ ಇಷ್ಟ ಇಲ್ಲ. ಇವಾಗ ಫುಲ್ ಡೆವಲಪ್ ಆಗಿದೆ, ಹೆಬ್ಬಾಳ ಡೆವಲಪ್ ಆಗಿದೆ.
ನಾವಿವತ್ತು ಹೆಬ್ಬಾಳದ ಪ್ರಮುಖವಾಗಿರ್ತಕ್ಕಂಥ ವಾರ್ಡ್ ವಿ ನಾಗೇನಹಳ್ಳಿ ವಾರ್ಡ್ನ ಮೈತ್ರಿ ಬಜಾರ್ ಬಳಿ ಇದ್ದೇವೆ. ಇಲ್ಲಿ ಜನ ಯಾವ ರೀತಿಯಾಗಿ ರೆಸ್ಪಾನ್ಸ್ ಅನ್ನು ಮಾಡ್ತಾರೆ, ಆಟೋ ರಿಪೋರ್ಟರ್ಗೆ ಜನ ಏನೇನಂತಾರೆ, ಯಾವ ರೀತಿಯಾಗಿ ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಯಾವ ರೀತಿಯಾಗಿ ಈಡೇರಿಸಿದ್ರು, ಮತ್ತು ಜನರ ಆಶೋತ್ತರಗಳು ಏನು ಅನ್ನೋದನ್ನು ಕೇಳೋಣ ಬನ್ನಿ. ಸರ್, ಈಗ ಇಷ್ಟು ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿತ್ತು, ಅವ್ರ ಕೆಲಸಗಳ ತೃಪ್ತಿ ತಂದಿದೆ, ನೀವು ಏನು ಬಯಸ್ತಾ ಇದ್ದೀರಿ ಸರ್ ಅಂತ? ನಮ್ಗೆ 62 ವಯಸ್ಸಿಗೆ ಏಜಿ, ಇದು ಯಾವಕ್ಕೆ ಬರ ಯಾರಿಗೆ ಬರೋದು ನಮ್ಗೆ ಗೊತ್ತಿಲ್ಲ, ಅವ್ರು ಅದೃಷ್ಟ ಮಾಡಿದ್ರು ಯಾರಿಗೆ ಬರೋದು. ಇಲ್ಲೇ ವ್ಯಾಪಾರ ಮಾಡಿದ್ರು ಇಲ್ಲೇ ಇರ್ತಾರೆ, ಬೇರೆ ಯಾವುದೂ ಇಲ್ಲ ನಮ್ಗೆ. ಅವ್ರವ್ರಿಗೂ ಅದೃಷ್ಟ ಯಾರಿಗೆ ಬರೋದು. ರೋಡ್ ಎಲ್ಲ ನಿರ್ಯ ಪ್ರಾಬ್ಲಮ್ ಆಯ್ತಲ್ಲ, ಇವಾಗ ರೆಡಿ ಚುನಾವಣೆ ಬಂದಾಗ ಶುರು ಮಾಡಿದಾರೆ ಕೆಲಸಗಳು, ಇವಾಗ ಎಲ್ಲ ರೆಡಿ ಮಾಡ್ತಾರೆ. ಇವಾಗ ಎಲ್ಲ ರೆಡಿ ಆಯ್ತು, ಪಂಡ ಗೈಟ ಪಂಡ ಬರುತ್ತೆ ಮತ್ತೆ ಮಾಡ್ತಾರೆ. ಕೆಲಸ ಬೈರ್ತಿದ್ರು, ಚೆನ್ನಾಗಿ ಕೆಲಸ ಮಾಡಿದಾರ? ಆಯ್ತು. ಹೆಂಗ್ ಕೆಲಸ ಮಾಡಿದಾರೆ? ಎಂ ಎಲ್ ಎ ಬಂದು ಎಲ್ಲ ಫುಲ್ ಟೈಟ್ ಕೆಲಸ ಮಾಡಿದಲ್ಲ, ರೆಡಿ ಆಗಿದಲ್ಲ. ಈ ರೋಡ್ ಗಿಡಲ್ಲ ಹೇಗೆ ಚೆನ್ನಾಗಿದ್ಯಾ? ಇಲ್ಲಡ, ಬೇಜಾನ್ ಧೂಳು ರೆಡಿ ಮಾಡಿಸ್ತಾ ಇದ್ದಾರೆ. ನಮ್ಮ ಬೈರ್ತಿ ಸುರೇಶ್ ಅಣ್ಣ ಅವ್ರು ರೆಡಿ ಮಾಡಿಸ್ತಾ ಇದ್ದಾರೆ. ಈ ವೀಕ್ಲಿ ಎಲ್ಲ ರೆಡಿ ಆಗ್ಬಿಡ್ತದೆ. ಇಷ್ಟು ವರ್ಷ ಎಲ್ಲ ಹೋಗಿದ್ರಿ, ಇವಾಗ ಇಲೆಕ್ಷನ್ ಬಂದಾಗಲೇ ಮಾಡ್ಬೇಕಂತ? ಹಾ ಹೌದು, ಸ್ವಲ್ಪ ಇದಾಗಿದೆ, ಬೇಗ ಮಾಡ್ಬೋದಾಗಿತ್ತು, ಏನ ಗೊತ್ತಿಲ್ಲ ಅದು ಇಲ್ಲ ಟೈಮಿಗೆ ಮಾಡ್ಬೇಕಂತ. ಹೌದು. ಹೆಂಗೆ ಕೆಲಸಗಳು ಹೆಂಗ ಆಗ್ತಿದೆ ಓವರ್ ಆಲ್ ಆಗಿ ಕ್ಷೇತ್ರ ಅಥವಾ ನಿಮ್ಮ ವಾರ್ಡ್ ವೀನಾಗಿನಹಳ್ಳಿ ವಾರ್ಡ್ ಕೆಲಸ ಈ ಟೈಮಲ್ಲಿ ತುಂಬಾ ಫಾಸ್ಟ್ ಆಗಿ ನಡೀತಾ ಇದ್ದಾನೆ ಎಲ್ಲ? ಹೌದು, ಹಿಂದುಗಡೆಯಿಂದ ಫಾಸ್ಟ್ ಆಗ್ಬೇಕಿತ್ತಂತ. ಹೌದು, ಆಗ್ಬೇಕಾಗಿತ್ತು, ಏನ ಗೊತ್ತಿಲ್ಲ, ಲೇಟ್ ಆಯ್ತು. ಈಗ ಮೇಡಮ್, ಈ ಕ್ಷೇತ್ರ ವೀನಾಗಿನಹಳ್ಳಿ ವಾರ್ಡ್ ಕೆಲಸಗಳು ಆಗ್ತಾ ಇದೆಯಾ, ಅಭಿವೃದ್ಧಿ ಕೆಲಸಗಳು? ಇವಾಗ ಚೆನ್ನಾಗಿ ಆಗ್ತಾ ಇದೆ. ಇವಾಗ ಆಗ್ತಾ ಇದೆಯಾ? ಇಷ್ಟು ವರ್ಷಗಳು ಹೆಂಗೆ, 3 ವರ್ಷ 4 ವರ್ಷ? 3 ವರ್ಷದಿಂದ ರೋಡ್ ಚೆನ್ನಾಗಿತ್ತು, ಅವ್ರು ಬಂದಿರಲಿಲ್ಲ. ಇವಾಗ ರೋಡ್ ಇದೆಲ್ಲ ಇದೆಯಲ್ಲ, ಅದ್ರಿಂದ ಇವಾಗ ರೋಡ್ ಮಾಡ್ಕೊಂಡು ಬಂದ. ಇವಾಗ ರೋಡ್ ಮಾಡ್ತಾರೆ. ರೋಡ್ ಬಿಟ್ಟು ಚರಂಡಿ ಗಿರಂಡಿ ಎಲ್ಲ ಸಮಸ್ಯೆ, ಮಳೆ ಬಂದಾಗ ನೀರು ನಿಲ್ತ ಇಲ್ಲಿ? ಇಲ್ಲ, ಈಗ ನಿಲ್ಲಲ್ಲ, ಮುಂಚೆ ನಿಲ್ತಿತ್ತು. ಮುಂಚೆ ನಿಲ್ತಾ ಇತ್ತು, ಸರಿ ಆಗಿದೆ ಅದಕ್ಕೆಲ್ಲ. ಇವಾಗ ಸರಿ. ನಿಮ್ಗೆ ಏನಾಗ್ಬೇಕಮ್ಮ ಈ ವಾರ್ಡ್ಗೆ, ನಿಮ್ಮ ಮನೆ ಇರ್ಬೋದು ಈ ಭಾಗಕ್ಕೆ ಏನಾಗ್ಬೇಕು? ಬೇಡ, ಕರೆಂಟ್ ಕರೆಕ್ಟ್ ಕರೆಂಟ್ ಕೊಡ್ಬೇಕು ನಮ್ಗೆ. ಕರೆಂಟ್ ಇರಲ್ವಾ? ಅಲ್ಲ, ಒಂದೊಂದ್ ಟೈಮ್ ಕರೆಂಟ್ ತೆಗಿತಾರೆ ವ್ಯಾಪಾರ ಟೈಮಲ್ಲಿ. ಇಲ್ಲಿ ಕ್ಷೇತ್ರ ಎಲ್ಲ ಹೆಂಗಿದೆ, ಈಗ ಅಭಿವೃದ್ಧಿ ಕೆಲಸ ನೋಡೋದಾದ್ರೆ ಹೆಂಗ್ ಚೆನ್ನಾಗಿ ಮಾಡಿದಾರೆ ಎಲ್ಲ, ಅಥವಾ ಇನ್ನು ಆಗ್ಬೇಕಾ? ಈಗ ರೀಸೆಂಟ್ಲಿ ಮಾಡ್ತಾ ಇದ್ರು. ಯಾವಾಗ? ಇವಾಗ ಸ್ಟಾರ್ಟ್ ಮಾಡಿದಾರೆ. ಯಾವ ರೋಡ್ ಅದು? ಇದು ನಾಗನಹಳ್ಳಿ ಮೇನ್ ರೋಡ್. ಮೇನ್ ರೋಡ್? ಇಷ್ಟು ವರ್ಷ ಆಗಿರ್ಲಿಲ್ಲ? ಆಗಿರ್ಲಿಲ್ಲ, ಇವಾಗ ಮಾಡ್ತಾ ಇದ್ದಾರೆ. ಇಲೆಕ್ಷನ್ ಬಂತು ಅಂತ ಮಾಡ್ತಿದಾರ ಅಥವಾ ಹೆಂಗೆ? ಅದೇನು ಗೊತ್ತಿಲ್ಲ ಸರ್, ಪ್ರೆಸೆಂಟ್ಲಿ ಈಗ ರೆಡಿ ಮಾಡ್ತಾ ಇದ್ದಾರೆ. ಇವು ಹೇಗೆ, ಈ ಭಾಗ ರೋಡ್ಗಿಂತ ಈಚೆ ಕಡೆ ಸ್ವಲ್ಪ ಜನ ಕಂಜೆಸ್ಟ್ ಇರೋದು, ಸ್ವಲ್ಪ ಜನ ಸ್ವಲ್ಪ ಬಡವರೇ ಜಾಸ್ತಿ ಇರೋ ಜಾಗ ಇದು, ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ? ಸುಮಾರಾಗಿದೆ ಸರ್, ಅಷ್ಟು ಹೇಳ್ಕೊಳ್ಳಂಗಿಲ್ಲ, ಹೇಳ್ಕೊಷ್ಟು ಸುಮಾರಾಗಿದೆ. ಏನಾಗಬೇಕು ಆ್ಯಕ್ಚುಲಿ, ಮೇಜರ್ ಆಗಿ ಈ ಭಾಗಗಳಿಗೆ ಇದಾಗಬೇಕು ಅಂದರೆ ಏನಾಗಬೇಕು? ಮೇನ್ ನೀಟ್ನೆಸ್ ಇಲ್ಲ ಸರ್, ರೋಡ್ಗಳೆಲ್ಲ ಗಲೀಜಿದೆ. ಗಲೀಜು ಈ ಕಡೆ, ಬಾತ್ರೂಮ್ ರೇಸಸ್ದು ಯಾವುದೂ ವಸತಿ ಇಲ್ಲ. ಯಾವ್ದೂ ಇಲ್ಲ ಇಲ್ಲಿ. ನಿಮ್ಗೆ ನಿಮ್ಗೆ ಅಗಡಿ ಅವರೆಲ್ಲ ಹೋಗ್ಬೇಕಾ? ಅಲ್ವಾ ಕಷ್ಟ ಆಗುತ್ತೆ. ಇಲ್ಲ, ಯಾವ್ದೂ ಪ್ಲೇಸ್ ಇಲ್ಲ, ಬಹಳ ತೊಂದರೆ ಆಗುತ್ತೆ ಪಬ್ಲಿಕ್. ವಾಶ್ರೂಮ್ ಇಲ್ಲ? ಇಲ್ಲ, ವಾಶ್ರೂಮ್ ಇಲ್ಲ, ಇಲ್ಲಿಂದ ಇಲ್ಲ. ಹೆಬ್ಬಾಳ ಇದೆ, ನಾಗನಹಳ್ಳಿ ವೀನಾಗನಹಳ್ಳಿ ಮೇನ್ ರೋಡ್. ಇಲ್ಲ ವಾಶ್ರೂಮ್ ವಸತಿ ಅಂತೂ ಯಾವ್ದೂ ಇಲ್ಲ. ದಯವಿಟ್ಟು ಯಾರನ್ನ ಅದು ಒಂದು ಮಾಡಿದ್ರೆ ತುಂಬಾ ಚೆನ್ನಾಗಿ. ರೋಡ್ ಎಲ್ಲ ನೋಡಿ ಬರ್ತಿರುತ್ತೆ ಬಹಳ ಸರ್. ಮೋರಿ ಅಂದ್ರೆ ಇವತ್ತು ಬ್ಲಾಕ್ ಆಗ್ಬಿಟ್ಟಿದೆ, ಕ್ಲೀನ್ ಮಾಡಿಲ್ಲ, ಇವಾಗ ಬಹಳ ತೊಂದ್ರೆ ಆಗ್ತಾ ಇದೆ. ಮಳೆ ಬಂದ್ರೆ ಬರೋದು ಬ್ಲಾಕ್ ಆಗತ್ತಾ? ಎಲ್ಲ ಸಿಎಲ್ ರೋಡ್ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ, ಫುಲ್ ಬ್ಲಾಕ್ ಆಗುತ್ತೆ, ಟೂ ವೀಲರ್ ಹೋಗೋಕೂ ಚಾನ್ಸ್ ಇರಲ್ಲ ಸರ್. ನಾವಿವತ್ತು ವೀನಾಗಿನಹಳ್ಳಿಯ ಮೈತ್ರಿ ಬಜಾರ್ ಬಳಿ ಇದ್ದೇವೆ. ಇಲ್ಲಿ ಬಹುಮುಖ್ಯವಾಗಿ ಸಮಸ್ಯೆಗಳನ್ನು ತೋರಿಸ್ತಾ ಹೋಗ್ತೀವಿ, ಯಾಕಂದ್ರೆ ಚುನಾವಣೆ ಬಂದಾಗ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಟಾರ್ ಹಾಕೋದು ಅಥವಾ ರಸ್ತೆ ಮಾಡಲಿಕ್ಕೆ ಕೊಟ್ಟರೆ ಇದೇ ರೀತಿ ಆಗುತ್ತೆ. ಯಾಕಂದರೆ ನೀವು ದಶಗಳು ನೋಡ್ತಾ ಇದ್ದೀರಿ, ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡಬೇಕು ಅಂಥೇಳಿ ಹೈಕೋರ್ಟ್ ದೊಡ್ಡ ಮಟ್ಟಕ್ಕೆ ಚಾಟಿಯನ್ನು ಬೀಸಿತ್ತು. ಅದೇ ರೀತಿಯಾಗಿ ಗುಂಡಿಗಳನ್ನು ನಾವೆಲ್ಲರೂ ಕೂಡ ಮುಚ್ತಾ ಇದ್ದೇವೆ ಅಂಥೇಳಿ ಸರ್ಕಾರ ಕೂಡ ಅದಕ್ಕೆ ಒಂದಿಷ್ಟು ಅಫಿದವತ್ತನ್ನು ಕೋರ್ಟ್ಗೆ ಕೊಟ್ಟಿತ್ತು. ಆದರೆ ಯಾವ ರೀತಿಯಾಗಿ ಇಲ್ಲಿ ರಸ್ತೆಗಳು ನೋಡ್ಬೋದು, ಯಾಕಂದರೆ ಇದು ಬೈರತಿ ಸುರೇಶ್ ಅವರ ಕಡೆಯಿಂದ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ ನಿಮ್ಗೆ ಇಲ್ಲಿ ಮುಂದೆ. ಆದರೆ ಈ ರಸ್ತೆಗಳು ನೋಡ್ಬೋದು ನೀವು ಯಾವ ರೀತಿಯಾಗಿ ಗುಂಡಿ ಇದೆ ಅಂಥೇಳಿ. ಯಾಕಂದರೆ ಇದೆಲ್ಲ ಕೆಲಸಗಳು ಈಗ ಆಗೋದಲ್ಲ, ಈ ಎಲ್ಲ ಕೆಲಸಗಳು ಸ್ವಲ್ಪ ಮುಂಚೆನೇ ಆಗಿದೆ, ಜನರಿಗೆ ಸಮಸ್ಯೆಗಳಾಗೋ ತಪ್ಪುತ್ತಿತ್ತು. ಯಾಕಂದರೆ ಗುಂಡಿಗಳ ಆಳವನ್ನು ಕೂಡ ನೀವು ಗಮನಿಸ್ಬೋದು, ಈ ಪ್ರಮಾಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಳದ ಗುಂಡಿಗಳಿದೆ, ಯಾಕಂದರೆ ಹೆಚ್ಚು ಪಾದಚಾರಿಗಳು ಓಡಾಡ್ಕಂಥ ಜಾಗ. ಹೀಗಾಗಿ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಗುಂಡಿಗಳು, ರಸ್ತೆಗಳು ಈ ರೀತಿಯಾಗಿ ಕಾಣಿಸ್ಕೊಂಡಿರುವಂಥ ಕಾರಣಗಳಿಂದಾಗಿ ಇಲ್ಲಿ ಜನರಿಗೆ ಸಮಸ್ಯೆಗಳಾಗುತ್ತೆ. ಹೀಗಾಗಿ ಚುನಾವಣೆ ಬಂದಾಗಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆನೆ 1 ವರ್ಷ ಅಥವಾ 2 ವರ್ಷ ಮುಂಚೆನೆ ಏನಾದರೂ ಈ ಒಂದು ಕಾಮಗಾರಿಗೆ ಕೈಗೆತ್ತುಕೊಂಡಿದ್ರೆ ಇಷ್ಟೊತ್ತಿಗೆ ಮುಗಿತಾ ಇತ್ತು. ತುರಾತುರಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೋದರೆ ಈ ರೀತಿಯಾಗಿ ಗುಂಡಿಗಳು ಬೀಳುತ್ತೆ. ಹೀಗಾಗಿ ಆದಷ್ಟು ಬೇಗ ಈ ಒಂದು ರಸ್ತೆ ಇರ್ಬೋದು ಅಥವಾ ಇಲ್ಲಿನ ರಸ್ತೆಗಳ ಗುಂಡಿಗಳನ್ನು ಮುಚ್ಚಿಕೊಡಿ, ಆದಷ್ಟು ಬೇಗ ಅಭಿವೃದ್ಧಿಪಡಿಸಿ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಆವಾಗ ನಾವು ಹಿಂದೆ ಮಾತಾಡ್ತಾಗಲೂ ಕೂಡ ಅದೇ ರೀತಿಯಾಗಿರತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಈ ಒಂದು ಹೆಬ್ಬಾಳ ಕ್ಷೇತ್ರದ ಕೆಲವಷ್ಟು ರಸ್ತೆಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಇದನ್ನು ಒಂದು ಆದಷ್ಟು ಬೇಗ ಪೂರ್ಣ
ಮಾಡಿಕೊಡಿ ಅಂತೇಳಿ ಜನ ನಿರೀಕ್ಷಿಸ್ತಾ ಇದ್ದಾರೆ. ಈ ಕ್ಷೇತ್ರ ನಿಮ್ಮ ಜಾಗ ಅಭಿವೃದ್ಧಿ ಆಗಿದೆಯಾ? ಎಲೆಕ್ಷನ್ ಹತ್ರ ಬರ್ತಿದ್ದಿಲ್ಲ, ಅಭಿವೃದ್ಧಿ ಆಗಿದೆ ನಿಮ್ದು? ಏನು ಇಲ್ಲ, ಎಲ್ಲ ಡಸ್ಟ್ ಎಲ್ಲ ಹಂಗೆ ಇದೆ, ಏನು ವ್ಯಾಪಾರ ಮಾಡಕ್ ಆಗ್ತಾ ಇಲ್ಲ, ತುಂಬಾ ಡಸ್ಟ್ ಇದೆ, ಯಾರು ಊಟ ಮಾಡಕ್ ಬರೋದು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಇದು ಸ್ವಲ್ಪ ನೀಟಾಗಿ ಮಾಡಿಕೊಟ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀಟಾಗಿ ಮಾಡಿಕೊಟ್ರೆ ಚೆನ್ನಾಗಿರೋದು, ಒಳ್ಳೇದು ಅಂತ ಒಳ್ಳೇದಾಗುತ್ತೆ. ಮೋರಿ ಕೆಲಸ ಎಲ್ಲ ಫಸ್ಟ್ ಆಗಿತ್ತು, ಈಗಲೂ ಮಾಡ್ತಾ ಇದ್ದಾರೆ. ಈಗೇನಂದ್ರೆ ಇವಾಗ ಇದು ಈ ರಸ್ತೆ ಅಭಿವೃದ್ಧಿ ಮಾಡ್ಬೇಕಾದ್ರೆ ಈಗ ಏನಂದ್ರೆ ಜಲ್ದಿ ಮಾಡಬೇಕಾಗಿತ್ತು, ಸ್ವಲ್ಪ ನಿಧಾನ ಆಗ್ತಾ ಇದೆ ಕೆಲಸ. ಈಗ ಇವರು ಕೆಲಸ ಮಾಡ್ತಾ ಇದ್ದಾರೆ, ಮುಂದೆ ಕಟ್ಟ ಸುಬ್ರಹ್ಮಣ್ಯ ಅವರು ಕೆಲಸ ಮಾಡಿದ್ರೆ ಇವರು ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ ಅಂತಲ್ಲ. ಬಟ್ ಕ್ಷೇತ್ರದಲ್ಲಿ ಏನಂದ್ರೆ ಇವಾಗ ಸ್ವಲ್ಪ ಸಿಕ್ಕಾಪಟ್ಟೆ ಧೂಳಾಗಿದೆ, ಸ್ವಲ್ಪ ಜಲ್ದಿ ಕೆಲಸ ಮಾಡ್ಬೇಕು ಅಂತೇಳಿ. ಇಲ್ಲಿ ತುಂಬಾ ಈಗ ಹೋಟ್ಲವ್ರಿಗಾಗ್ಲಿ ಕೆಲಸ ಮಾಡೋದಾಗ್ಲಿ ಹೋಗಿ ಬರೋರ್ಗೆ ಏನಾಗಿದೆ, ಇಲ್ಲಿರೋ ಮನೆಗಳವರೇ ಖಾಲಿ ಮಾಡ್ಕೊಂಡೋಗ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ರೋಡ್ಗಳ ಅದಗತ್ಯ ನಿಮ್ಗೆ ಯಾರು ಆಕ್ಚುಲಿ ಹೆಂಗೆ ಕೊಟ್ಟ ಸುಬ್ರಹ್ಮಣ್ಯ ನಾಯ್ಡು ಇರ್ಬೋದು ಅಥವಾ ವೈರ ಸುರೇಶ್, ಯಾರು ಯಾರು ನಿಮ್ಗೆ ಇಲ್ಲಿ ಆಶೋತ್ತರಗಳನ್ನ ಈಡೇರಿಸ್ತಾರೆ ಅನ್ಸುತ್ತೆ ನಿಮಗೆ? ಸರ್, ಈಗ ಇಬ್ರು ಕೆಲಸ ಮಾಡ್ತಾ ಇದಾರೆ ಸರ್. ಇಲ್ಲಿ ಅಂದ್ರೆ ಈಗ ಇಬ್ರು ಬಂದಾಗ ಈಗ ಪೈಪೋಟಿ ಸಿಕ್ಕಾಪಟ್ಟೆ ಇದೆ. ಬಟ್ ಯಾರು ಕ್ಷೇತ್ರದಲ್ಲಿ ಅಂದ್ರೆ ಅಭಿವೃದ್ಧಿ ಅಂದಾಗ ನಮ್ಗೆ ಎರಡು ಕ್ಷೇತ್ರದ ಇವಾಗ ಇವರು ಕೆಲಸ ಮಾಡಿದಾರೆ, ಅವರು ಮಾಡಿದ್ದಾರೆ, ತುಂಬಾ ಟಫ್ ಆಗುತ್ತೆ. ಮತ್ತೆ ಟಫ್ ಜೆಡಿಎಸ್ ಹೆಂಗೆ ಇಲ್ಲಿ? ಜೆಡಿಎಸ್ ಅದು ಇದೆ ಸರ್, ಇಲ್ಲ ಅಂತಲ್ಲ ಜೆಡಿಎಸ್, ಬಟ್ ಇಲ್ಲಿ ನಮ್ಗೆ ಆ ಕ್ಷೇತ್ರ ಅಷ್ಟು ಇದಿಲ್ಲ, ಅಷ್ಟು ಜನ ಇಲ್ಲ. ಒಂದು ಆಯ್ತು, ಚುನಾವಣೆ ನಡೀತು, ಎಷ್ಟು ಪೈಪೋಟಿ ಹೆಂಗಿರ್ಬೋದು? ಏನು 1000 ಡಿಫ್ರೆನ್ಸ್ ಎಲ್ಲ ಆಗುತ್ತೆ ಸರ್, ಟಫ್ ಆಗುತ್ತೆ ಸರ್. ಅಷ್ಟೇ ಸಿಕ್ಕಾಪಟ್ಟೆ ಟಫ್ ಆಗುತ್ತೆ. 5000 10000 ಡಿಫ್ರೆನ್ಸ್ ಇರಲ್ಲ. ಕಟ್ಟವರು ಬೈರತ್ತೆಯವರು ಬಂದ್ರೆ ಯಾವ್ದೇ ಕಾರಣಕ್ಕೂ ಅದು ತುಂಬಾ ಟಫ್ ಆಗುತ್ತೆ. ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಲಿಸ್ಟ್ ಮಾಡ್ಬೋದು ಸರ್? ಈಗ ಅವರು ಕಟ್ಟವ್ರು ಮಾಡಿದ್ದು ದೊಡ್ಡ ದೊಡ್ಡದಾಗಿ ಮಾಡಿದ್ರು. ಈಗ ಇವರೆಲ್ಲ ಏನ್ ಮಾಡ್ತಾರೆ, ಇವರು ಸಮೇತನು ಈಗ ರಸ್ತೆ ಆಗ್ಲಿ ಮತ್ತೆ ತುಂಬಾ ಈಗ ಪೈಪ್ಲೈನ್ಗಳು ಚರಂಡಿ ಒಳ ಚರಂಡಿ ಕೆಲಸಗಳೆಲ್ಲ ತುಂಬಾ ಅಭಿವೃದ್ಧಿ ಮಾಡ್ತಾ ಇದಾರೆ ಇವರು. ಇವ್ರೇನ್ ಮಾಡ್ತಾ ಇಲ್ಲ ಅಂತಲ್ಲ, ಇವರು ಕೆಲಸ ಮಾಡಿದ್ದಾರೆ. ಮತ್ತೆ ಶಾಸಕರಾಗಿ ತುಂಬಾ ಎಲ್ಲ ಕಡೆನು ಇವ್ರ ಕೈಗೆ ಸಿಗ್ತಾವ್ರು. ಚೆನ್ನಾಗಿದೆ, ಮೋರಿಗಳು ನೀರು ಪತ್ತದ ಎಲ್ಲ ಉಳಿಯೋದೆಲ್ಲ ನೀರು ಆಚೆ ಬರ್ತಾ ಇತ್ತು. ಎಲ್ಲಿ? ಹೆಬ್ಬಾಳ ರೋಡಲ್ಲಿ. ಮಳೆ ಬಂದ್ರೆ ನಾವು ಹೋಗಿ ಆಗ್ತಿದ್ದಿಲ್ಲ ಆ ದಾರಿಯಲ್ಲಿ. ಇವಾಗ ಬೇರೆ ದಿವಸ ಬಂದ್ಬಿಟ್ಟು ಮೋರಿ ಎಲ್ಲ ಹಾಕಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾವ್ರೆ. ಮೊನ್ನೆ ಮಳೆಗೂ ಬಂದಿತ್ತು ನೀರು? ಅದು ಮೊದಲು ನೀವು ಹೋಗ್ತಾ ಇದ್ರೆ ಹೆಬ್ಬಾಳ ರೋಡ್ ನೀವು ಹೋಗಿ ಆಗ್ತಿದ್ದಿಲ್ಲ, ನೀರು ಬಂದ್ಬಿಟ್ರೆ ಫುಲ್ ಗಲೆ ನೀರು ಎಲ್ಲ ಆಚೆ ಬರ್ತಾ ಇದ್ರು. ನಾವು ಹೋಗ್ಬೇಕಾದ್ರೆ ಈಗ 1 ಕಿಲೋಮೀಟರ್ ಸುತ್ತಾಡ ಹೋಗ್ಬೇಕಾಗಿದ್ರು ಹೆಬ್ಬಾಳಿಗೆ. ಇವ್ರು ಬಂದು ಎಲ್ಲ ರೆಡಿ ಮಾಡಿದ್ದಾರೆ, ಎಲ್ಲ ಹೋಗಕ್ಕೆಲ್ಲ ಚೆನ್ನಾಗಿದೆ, ನೀರೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪಕ್ಕ ಎಲ್ಲ ಅವರು ರೋಡ್ ನೀರೆಲ್ಲ ಈಗ ಎಲ್ಲ ಪ್ರತಿಯೊಂದಿಗೆ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಂತ ಮಾತಾಡಿ ಸರ್. ಹೆಬ್ಬಾಳ ಭಾಗದಲ್ಲಿ ಹೆಂಗೆ ಸ್ಟ್ರಾಂಗ್ ಇದೆ ಸರ್ ಜೆಡಿಎಸ್? ಸರ್, ಹೆಬ್ಬಾಳ ಭಾಗದಲ್ಲಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಹೆಚ್ ಡಿ ಕುಮಾರಣ್ಣ ಅವರು ಆಗಮಿಸ್ತಾ ಇದ್ದಾರೆ ಹೆಬ್ಬಾಳ ಕ್ಷೇತ್ರದಲ್ಲಿ. ಹೆಬ್ಬಾಳ ಕ್ಷೇತ್ರದಲ್ಲಿ ಇವತ್ತು ಧ್ವನಿ ಎತ್ತಾ ಇರೋದೇ ಜೆ ಡಿ ಎಸ್ ಅವರು. ಅದಕ್ಕೆ ಕಾರಣ ನಮ್ಮ ಹೆಚ್ ಡಿ ಕುಮಾರಣ್ಣ ಅವರು ಏನು ಈ ಕರ್ನಾಟಕದಲ್ಲಿ ಪಂಚರತ್ನ ಯೋಜನೆ ಮಾಡ್ಕೊಂಡು ಬರ್ತಾವ್ರೆ, ಈ ರಾಜ್ಯದ ಜನತೆಗೋಸ್ಕರ ಹೋರಾಟ ಮಾಡ್ತಾವ್ರೆ, ಈ ರಾಜ್ಯದ ನೆಮ್ಮದಿಗೋಸ್ಕರ ಹೋರಾಟ ಮಾಡ್ತಾವ್ರೆ, ಇವತ್ತು ಎಲ್ಲ ಜಾತಿ ಜನಾಂಗದವರು ಒಗ್ಗಟ್ಟಾಗಿ ಜೆ ಡಿ ಎಸ್ಗೋಸ್ಕರ ಕೆಲಸ ಮಾಡ್ತಾವ್ರೆ. ಮುಂದಿನ ದಿನದಲ್ಲಿ ಜೆ ಡಿ ಎಸ್ ಹೆಬ್ಬಾಳದಲ್ಲಿ ಗೆಲುವು ಸಾಗುತ್ತೆ, ಗೆಲುವು ಸಾಗಿಸೋಕ್ಕೆ ನಾವು ಕಷ್ಟ ಬೀಳ್ತಾ ಇದ್ದೀವಿ ಸರ್. ಹೆಬ್ಬಾಳದ ಹಲವು ವಾರ್ಡ್ಗಳಲ್ಲಿ ಸುತ್ತಿದ್ದೇವೆ, ಆದರೆ ಇಲ್ಲಿ ತಿಳಿದು ಬರ್ತಕ್ಕಂಥದ್ದು ಹೆಬ್ಬಾಳದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಭೈರತಿ ಸುರೇಶ್ ಅವರು ಮಾಡಿದ್ದಾರೆ. ಹೀಗಾಗಿ ಜನ ಭೈರತಿ ಸುರೇಶ್ ಅವರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಹಿಂದೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಶಾಸಕರಾಗಿದ್ದಾಗಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹೀಗಾಗಿ ಇದನ್ನು ಕೂಡ ಜನ ನೆನಪಿಟ್ಟುಕೊಂಡಿದ್ದಾರೆ. ಹೀಗಾಗಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಕೆಲವೇ ದಿನಗಳಲ್ಲಿ ತಿಳಿಯಲಿದೆ. ಇದು ಹೆಬ್ಬಾಳ ಕ್ಷೇತ್ರದ ಆಟೋ ರಿಪೋರ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪವಾರ್ ಟಿವಿ. ಇದು ನಿಮ್ಮ ಶಕ್ತಿ.